ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆನಿ ಮಸ್ಕರಿನಸ್. ನಾನಿವತ್ತು ಪ್ರಾನ್ಸ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಮೊನ್ನೆ ನನ್ನ ವ್ಲಾಗಲ್ಲೇ ನೋಡಿರ್ಬೋದು ನಾನು ಪ್ರಾನ್ಸ್ ಬಿರಿಯಾನಿ ಮಾಡ್ತಾ ಇದ್ದದ್ದು. ಸೊ ಅದನ್ನು ಕಂಪ್ಲೀಟ್ ರೆಸಿಪಿ ವೀಡಿಯೋ ಅಂತ ಮಾಡಿದ್ದೇನೆ. ಸೊ ಮೊದಲಿಗೆ ನಾನು ಎಂತ ಮಾಡಿದ್ದೇನೆ ಅಂದರೆ, ಒಂದು ಬೌಲಲ್ಲಿ ನಾನು ನೀರು ಹಾಕಿ ಅದು ಬೇಯಿಸಿದ ನಂತರ, ಅಂದರೆ ನೀರು ಬಿಸಿ ಕುದಿ ಆದಮೇಲೆ ನಾನು ರೈಸ್ನ ಸೋಕ್ ಮಾಡಿ ಅಂತ ಒಂದು ರೈಸ್ ಸಿಗ್ತದೆ ಅದನ್ನು ನೆನೆಸಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ದೀನಿ. ಮೀನ್ ವೈಲ್ ಇಲ್ಲಿ ನಾನು ಕ್ಲೀನ್ ಮಾಡಿದಂಥ ಪ್ರಾನ್ಸನ್ನು ನಿನ್ನೆ ತಂದಿಟ್ಟಿದ್ದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದ್ದೆ. ಅಂದರೆ ಬ್ಯಾಕ್ ಇದ್ದದ್ದು ಬ್ಲ್ಯಾಕ್ ಇರ್ತದಲ್ವ, ಅದನ್ನು ತೆಗಿಬೇಕು. ಅದು ತೆಗೆದಾದ್ಮೇಲೆ ನಾನು ಉಪ್ಪು, ಹಳದಿ ಮತ್ತು ಬಫಾತ್ ಪೌಡರ್ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಇದು ಮೊಸರು ಜೊತೆ. ಇದನ್ನು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಹಾಕಿದ್ದೇನೆ. ಆ ಕಲರ್ ನೋಡಿ, ಅದು ಬಫಾತ್ ಪೌಡರ್ ಹಾಕಿದ್ರೇ ಆ ಕಲರ್ ಬರೋದು. ಸೊ ಸ್ವಲ್ಪ ನೀರು ಹಾಕಿ, ಲೆಮನ್ ಕೂಡ ಹಾಕಿದರೆ ಅದು ಟ್ಯಾಂಗಿ ಟೇಸ್ಟ್ ಕೂಡ ಬರ್ತದೆ ಅಂತ ಹೇಳಿಕೊಂಡು ನಾನು ಒಂದು ಹಾಫ್ ಲೆಮನ್ ಅಷ್ಟು ಹಾಕಿದ್ದೇನೆ. ಸೊ ಸ್ವಲ್ಪ ನೀರು ಹಾಕಿ ನಾನು ಹೀಗೆ ಮಿಕ್ಸ್ ಮಾಡಿದರೆ ನೀವು ಕಲರ್ ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಡಾರ್ಕ್ ಆಗಿ ಕಲರ್ ಬಂದಿದೆ. ಸೊ ಇದು ಬಫಾತ್ ಪೌಡರ್, ಇದು ಪರಿಣಾಮ ಅಂತ ಹೇಳ್ಬೋದು. ಮ್ಯಾರಿನೇಷನ್ ಮಾಡಲಿಕ್ಕೆ ಇಟ್ಟಿದ್ದೆ, ಒಂದು 30 ಮಿನಿಟ್ಸ್ ಮ್ಯಾರಿನೇಷನ್ ಮಾಡಲಿಕ್ಕೆ ಇಟ್ಟಿದ್ದೆ. ಅದು ಸೈಡಲ್ಲಿ ಮ್ಯಾರಿನೇಷನ್ ಮಾಡ್ತಿರ್ಬೇಕಾದ್ರೆ ಒಂದು ಬಾಣಲಿಲಿ ನಾನು ಆಯಿಲ್ ಹಾಕಿ ನಾನು ಆನಿಯನ್ಸ್ನ ಫ್ರೈ ಮಾಡ್ತಾ ಇದ್ದೀನಿ. ಗೊತ್ತಿದೆಯಲ್ಲ ಹೇಗೆ ನಾರ್ಮಲಿ ನಾವು ಆನಿಯನ್ಸ್ನ ಬ್ರೌನ್, ಗೋಲ್ಡನ್ ಬ್ರೌನ್ ಆಗೋದನ್ನು ಫ್ರೈ ಮಾಡ್ತೀವಿ, ಹಾಗೆ ಫ್ರೈ ಮಾಡಿ ತೆಗಿತಿದ್ದೀನಿ. ಇದಾದಮೇಲೆ ನಾನು ಗೋಡಂಬಿ ಕೂಡ ಫ್ರೈ ಮಾಡಿ ತೆಗೆದು ಸೈಡಿಗಿಟ್ಟೆ. ಅದಾದಮೇಲೆ ಸೇಮ್ ಆಯಿಲ್, ಉಳಿದಂತಹ ಆಯಿಲಿಗೆ ಸ್ವಲ್ಪ ಆ್ಯಡ್ ಮಾಡಿ ಬಟರ್ ಹಾಕಿದ್ದೇನೆ. ಅದಕ್ಕೆ ನಾನು ಬಾಕ್ಸ್ ಕಟ್ಟಿಂಗ್ ಮಾಡಿದಂಥ ಆನಿಯನ್ ಇದೆಯಲ್ವ, ಈರುಳ್ಳಿ, ಅದನ್ನು ಹಾಕಿದ್ದೇನೆ. ಇದು ನಾನು ಗಸಿ ಮಾಡಲಿಕ್ಕೆ, ಅಂದರೆ ಪ್ರಾನ್ಸ್ ಇದು ಗಸಿ ಮಾಡಲಿಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಸಾಕು, ತುಂಬ ಬ್ರೌನಿಶ್ ಎಲ್ಲ ಆಗಬೇಕು ಅಂತ ಏನಿಲ್ಲ. ಹಾಗೆ ನಾನು ಇಲ್ಲಿ ಏನು ಕುಟಿ ಪುಡಿ ಮಾಡಿದ್ದೇನೆ, ಒಂದು ಜಿಂಜರ್, ಗಾರ್ಲಿಕ್ ಹಾಗೂ ಗ್ರೀನ್ ಚಿಲ್ಲಿನ ನಾನು ಕುಟಿ ಪುಡಿ ಮಾಡಿದ್ದೇನೆ. ಅಂದರೆ ಪೇಸ್ಟ್ ಥರ ಮಾಡಿ ಆಮೇಲೆ ಹಾಕ್ತಾ ಇದ್ದೀನಿ. ಒಂದ್ಸತಿ ಫ್ರೈ ಆಗಿ ಹಸಿವಾಸಿನಲ್ಲೇ ಹೋದ ನಂತರ ನಾನು ಮೊದಲೇ ಪೇಸ್ಟ್ ಮಾಡಿಟ್ಟಿದ್ದೆ, ಟೊಮೆಟೋದು ಪೇಸ್ಟ್ ಪ್ಯೂರಿ ಥರ. ಸೊ ಒಂದು 2-3 ಟೊಮೆಟೊ ಪ್ಯೂರಿ ಮಾಡಿ ಹಾಕಿದ್ದೆ. ಅದರೊಟ್ಟಿಗೆ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿ ಅದನ್ನು ಬೇಯಿಸ್ತಾ ಇದ್ದೀನಿ. ಅದು ಕ್ಲೋಸ್ ಮಾಡಿ ಬೇಯಿಸಿ ಒಂದು 10-15 ಮಿನಿಟ್ಸ್ ಒಳಗಡೆ ಬೆಂದು ಹೋಗ್ತದೆ, ಹೀಗೆ ಬಬಲ್ ಬರೋ ತನಕ. ಮತ್ತು ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡ್ತದೆ. ಸೊ ಅಷ್ಟು ತನಕ ನೀವು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಹೀಗೆ ಅದಾದಮೇಲೆ ಸೈಡಲ್ಲಿ ಎಣ್ಣೆ ಬಿಟ್ಟ ನಂತರ ನೀವು ಮ್ಯಾರಿನೇಟ್ ಮಾಡಿದಂತಹ ಪ್ರಾನ್ಸನ್ನು ಹಾಕ್ಬೋದು. ಹಾಕಿದ ನಂತರ ಅದನ್ನು ಬೇಯಿಸಿ ಒಂದು 10 ಮಿನಿಟ್ಸ್ ಕೂಡ, 10 ಇಲ್ಲ ಅದಕ್ಕಿಂತ ಬೇಗನೆ ಆಗುತ್ತೆ, ಕ್ಲೋಸ್ ಮಾಡಿ ಬೇಯಿಸೋದು. ಈಗ ಒಂದು 10 ಮಿನಿಟ್ಸ್ ಆಗಿದೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಒಂದು ಗಸಿ ಥರ ಆಗ್ತದೆ, ಈ ಕನ್ಸಿಸ್ಟೆನ್ಸಿ ಬೇಕು ಆ್ಯಕ್ಚುಲಿ. ಅಂದರೆ ಜಾಸ್ತಿ ನೀರಿದ್ರೂ ಪರವಾಗಿಲ್ಲ, ಯಾಕಂದರೆ ನಾವು ಲೇಯರಿಂಗ್ ಮಾಡೋದಲ್ವ, ಅದಕ್ಕೋಸ್ಕರ ಆ ಗಸಿ ಹಾಕಬೇಕಾದ್ರೆ ಅದು ತುಂಬ ಟೇಸ್ಟಿಯಾಗಿ ಬರ್ತದೆ. ಲಾಸ್ಟಿಗೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪಿದೆಯಲ್ವ, ಅದು ಮತ್ತು ಕಸೂರಿ ಮೇಥಿ ಸ್ವಲ್ಪ ಹಾಕಿದ್ದೇನೆ. ಅಷ್ಟೇ, ನಮ್ಮದು ಗಸಿ ರೆಡಿ ಆಯಿತು. ನೆಕ್ಸ್ಟ್ ರೈಸ್ ರೆಡಿಯಾಗಿ ಲೇಯರಿಂಗ್ ಮಾಡಿದರೆ ಫುಲ್ ನಮ್ಮದು ಬಿರಿಯಾನಿ ರೆಡಿ ಆಗ್ತದೆ. ಸೊ ಇಲ್ಲಿ ನಾನು ಗ್ಯಾಸ್ ಆಫ್ ಮಾಡಿ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕಿದ್ದೇನೆ. ತುಪ್ಪ ಹಾಕಿ ಫಸ್ಟ್ ನಾನು ಒಂದು ಲೇಯರ್ ಪ್ರಾನ್ಸ್ ಮಾಡಿದಂಥ ಗಸಿ ಇದೆಯಲ್ಲ ಅದನ್ನು ಹಾಕಿ ಆಮೇಲೆ ಬಾಯ್ಲ್ ಮಾಡಿದಂಥ ರೈಸ್ ಇದೆಯಲ್ವ, ಇದು ನಾನು ಸಾಲೆ ಅಂತ ಒಂದು ರೈಸ್ ಬರ್ತದೆ, ಅದನ್ನ ನಾನು ಬೇಯಿಸಿದ್ದೆ. ಯಾಕಂದರೆ ಅದು ಸ್ಮೆಲ್ ತುಂಬ ಪರಿಮಳ ಬರ್ತದೆ, ಪ್ಲಸ್ ಅದು ತಿನ್ನಲಿಕ್ಕೂ ಕೂಡ ತುಂಬ ರುಚಿಕರ ಇರ್ತದೆ. ಸೊ ಹಾಗೆ ಒಂದು ಲೇಯರ್, ಅದಾದಮೇಲೆ ಸ್ವಲ್ಪ ಕಲರ್ ಹಾಕಿದ್ದೇನೆ. ಕಲರ್ ನೀವು ಸ್ಕಿಪ್ ಕೂಡ ಮಾಡಬಹುದು ಬೇಕಾದರೆ. ಈಗ ಸ್ವಲ್ಪ ತುಪ್ಪ ಹಾಕಿ ಅದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿದು ಫ್ರೈ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಪ್ಲಸ್ ಆನಿಯನ್ ಕೂಡ ಹಾಗೆ ಸ್ಪ್ರೆಡ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ನೆಕ್ಸ್ಟ್ ವಾಪಸ್ ಸೇಮ್ ಲೇಯರ್ ಮಾಡಬೇಕು. ಅಂದರೆ ಪ್ರಾನ್ಸ್ ಇದು ಮಸಾಲ ಹಾಕಿ ವಾಪಸ್ ರೈಸ್ ಹಾಕಿ ವಾಪಸ್ ಇದನ್ನು ಹಾಕಿ ಸ್ವಲ್ಪ ಹೊತ್ತು ಸ್ಟೀಮ್ ಮಾಡಿ ಇಟ್ಟರೆ ನಮ್ಮ ಪ್ರಾನ್ಸ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರ್ತದೆ. ಒಂದು ಡಿಫ್ರೆನ್ಸ್ ಏನಂದರೆ, ನಾವು ಸ್ಟೀಮ್ ಮಾಡಲಿಕ್ಕೆ ಇಡಬೇಕಾದ್ರೆ ಕೆಳಗೆ ಒಂದು ಹಾಟ್ ತವ ಇಡಬೇಕು, ಯಾಕಂದರೆ ಡೈರೆಕ್ಟ್ ಗ್ಯಾಸಲ್ಲಿ ಇಟ್ಟರೆ ಕರೆನ್ಸಿ ಹೋಗ್ತದೆ. ಅದಕ್ಕೋಸ್ಕರ ಫಸ್ಟ್ ಕೆಳಗಡೆ ಒಂದು ತವ ಇಟ್ಟು ಅದರ ಮೇಲೆ ಈ ಬಾಣಲಿಯನ್ನು ಇಟ್ಟರೆ ಜಾಸ್ತಿ ಹೀಟ್ ತಾಗುವುದಿಲ್ಲ ಅಂತ ಹೇಳಿಕೊಂಡು. ಸೊ ಹೀಗೆ ನಾನು ಪ್ರಾನ್ಸ್ ಬಿರಿಯಾನಿ ಮಾಡಿದ್ದು.
ನೀವು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ, ಕಮೆಂಟಲ್ಲಿ ಮಾಡಿ ಹೇಳಿ ಹೇಗಾಗಿದೆ ಅಂತ. ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.